ನಾನು ವೆಂಕಟರಮಣ ಅಂತ ಇದು ವಡಗೇರಿ ಗ್ರಾಮ ಇದು ನಮ್ಮ ಊರು ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲೊಂದು ಹತ್ತೂವರೆ ಎಕರೆಯಷ್ಟು ನಾವು ಡೆವಲಪ್ ಇದ್ವಿ ಒಂದು ಆರು ಎಕರೆ ಅಡಿಕೆ ಮತ್ತು ಬಾಳೆ ಏಳು ಎಕರೆ ಒಂದು ಎರಡು ಮೂರು ಎಕರೆ ಗಂಧ ಮತ್ತು ಸಾಗವಾನಿ ಇವೆಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರೋದಕ್ಕೆ ಸ್ವಲ್ಪ ಅನುಕೂಲ ಆಗಿದೆ ಏನೊಂದು ಅಂದರೆ ರೈತರಿಗೆ ಪ್ರಾಬ್ಲಮ್ ಇರೋದು ಏನು ಅಂತಂದರೆ ಒಂದೊಂದು ಎಕರೆ ಎರಡು ಎಕರೆ ಇದನ್ನೆಲ್ಲ ಪಾರ್ಟ್ ಮಾಡಿ ನಾವು ವಾಲ್ವ್ ಇಟ್ಕೋಬೇಕಾಗ್ತದೆ ಆ ವಾಲ್ವನ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಪಂಪ್ ಆನ್ ಮಾಡೋದು ಆಫ್ ಮಾಡೋದು ಇವೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು ದೂರದಲ್ಲಿ ಓಡಾಟ ಇವೆಲ್ಲ ಆಗ್ತದೆ ಈ ಸಿಸ್ಟಮ್ನಲ್ಲಿ ಏನು ಅಂತಂದ್ರೆ ನಾವು ಫೋನ್ನಲ್ಲೇ ಆ್ಯಪ್ ಮೂಲಕ ಎಲ್ಲ ವ್ಯವಸ್ಥೆ ಮಾಡ್ಕೋಬೋದು ಹಾಂ ನಾವು ಅಲ್ಲಿ ನೋಡಿದ್ದು ಕರೆಂಟಿನ ಪಂಪು ಒಂದಿದೆ ಬೋರ್ವೆಲ್ಲು ಇದು ಸೋಲಾರಿಂದ ಒಂದು ಬೋರ್ವೆಲ್ ಇಲ್ಲಿ ತೋಟದೊಳಗೆ ಒಂದು ಬೋರ್ ಇದೆ ಇಲ್ಲಿಂದ ನಡೆಸ್ತಾ ಇದ್ದೀವಿ ಕರೆಂಟಿಂದನೂ ಏನು ನಡೆಸ್ತೀವಿ ಅದೇ ಲೆಕ್ಕ ಈ ಸೋಲಾರು ಕೂಡ ಈ ಆಟೋಮೇಷನ್ನಲ್ಲಿ ನಾವು ನಡೆಸ್ಲಿಕ್ಕಾಗುತ್ತೆ ಎಲ್ ಸಾರ್ ಆಟೋಮೇಷನ್ನ ಮೂಲಕ ನಾವು ಮಾಡಿಕೊಂಡಿದ್ದೀವಿ ಅದೇನು ಅಂದರೆ ಒಂದು ಕಂಟ್ರೋಲು ಅಲ್ಲಿಂದನೂ ತೊಗೋಬೋದು ಇದು ಸಪ್ರೇಟಾಗೂ ತೊಗೋಬೋದು ಈಗ ಅಕಸ್ಮಾತಲ್ಲಿ ಕರೆಂಟ್ ಇಲ್ಲ ಅಂತಂದರೆ ಹಗಲೊತ್ತು ಬಿಸಿಲಿದೆ ಅಂತಾದರೆ ಈ ಪಂಪಿಂದನೇ ನಾವು ನಮ್ಮ ಹನ್ನೆರಡು ವಾಲ್ವಿಗೂ ನೀರು ಬಿಟ್ಕೋಬೋದು ಒಮ್ಮೆ ಕರೆಂಟ್ ಇಲ್ಲ ಏನೋ ಹೋಗೋಯ್ತು ಎಂಬ ಅರ್ಜೆಂಟ್ ಇದ್ದರೆ ಸೋಲಾರ್ ಕೆಲಸ ಮಾಡುತ್ತೆ ಹಾಗಾಗಿ ಸೋಲಾರ್ ಪಂಪು ಮತ್ತು ನಮ್ಮ ಕರೆಂಟ್ ಪಂಪು ಎರಡನ್ನೂ ಕೂಡ ಒಂದೇ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಆಟೋಮೇಶ ಈ ಫೋ ನಾನು ಮನೆಯಲ್ಲೇ ಈಗ ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ನಾನು ಮೊಬೈಲ್ ಮೂಲಕ ಆ್ಯಪ್ ಮೂಲಕ ಒಂದು ಕಂಟ್ರೋಲ್ ಮಾಡ್ತೇನೆ ಫರ್ಟಿಗೇಷನ್ನು ಎಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಇದರದ್ದು ಏನು ಗೊಬ್ಬರ ಅಂಥ ವ್ಯವಸ್ಥೆ ಆಮೇಲೆ ವಾಲ್ವ್ಗಳನ್ನು ಎಷ್ಟು ಹೊತ್ತು ನಾವು ನೀರು ಬಿಡಬೇಕು ಅವನ್ನೆಲ್ಲ ಎಲ್ಲ ಒಂದೇ ಆ್ಯಪ್ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು ಸೋಲಾರಿಗೆ ಬೇರೆ ಇದು ಬೇರೆ ಅಂತಿಲ್ಲ ಒಂದೇ ಯೂನಿಟ್ನಲ್ಲೇ ನಾವು ಕೆಲಸನೂ ಮಾಡ್ಬೋದು ನಮ್ಮದು ಈ ಇದು ಇದು ಐದು ಎಚ್ ಪಿ ಪಂಪು ಇಲ್ಲಿ ಹಾಕಿದ್ದೀವಿ ಅದು ಕೂಡ ಐದು ಎಚ್ ಪಿ ಪಂಪು ಹಾಗಾಗಿ ನಮಗೆ ಭಾಳ ಅನುಕೂಲ ಆಗಿದೆ ಒಂದೇ ಪೈಪ್ಲೈನು ಅಲ್ಲಿ ಹೋಗಿ ಫಿಲ್ಟ್ರಾಗಿ ನಮ್ಮ ಎಲ್ಲ ಹೊಲಕ್ಕೂ ನೀರಾವರಿ ಮಾಡ್ತದೆ ಇದು ಭಾಳ ಅನುಕೂಲ ಆಗಿದೆ ಈಗೆಲ್ಲ ಆಗಬೇಕು ಅಂತ ಹೇಳಿ ನಾವು ಎಲ್ಸಲ್ದವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ಇರ್ಬೇಕು ಅಲ್ಲಿನ ಕಾಂಟ್ಯಾಕ್ಟ್ ಮಾಡಿ ಅವರು ಬಂದು ಇನ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗಿದ್ದಾರೆ ಇದು ನಾವು ದೂರದಲ್ಲಿ ನಾ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋದು ಅಲ್ಲಿಂದನೇ ನಾನು ಆಪ್ರೇಟ್ ಮಾಡ್ತೇನೆ ಅಂತಂದರೆ ಮೊಬೈಲ್ ಸಿಗ್ನಲ್ ಇರಬೇಕು ಇಂಟರ್ನೆಟ್ ಇರಬೇಕು ಇಟ್ಬಿಟ್ರೆ ಮತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆ್ಯಪ್ ಮೂಲಕ ನಾವು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಈ ನಮ್ಮ ಹತ್ತು ಎಕರೆ ಜಾಗದಲ್ಲಿ ಒಟ್ಟು ಹನ್ನೆರಡು ವಾಲ್ವ್ಗಳಿದ್ದಾವೆ ಹನ್ನೆರಡು ವಾಲ್ವ್ಗಳು ಅಂತಂದರೆ ನಾವು ಎಷ್ಟು ಹೊತ್ತು ಬೇಕಾಗ್ತದೆ ನೀರಿನ ಫ್ಲೋ ಎಷ್ಟಿದೆ ಪ್ರೆಷರ್ ಎಷ್ಟಿದೆ ಎಲ್ಲವೂ ಆ್ಯಪ್ ಮೂಲಕ ನೋಡಲಿಕ್ಕೆ ಸಾಧ್ಯ ಇದೆ ಒಮ್ಮೆ ಎಲ್ಲಾದರೂ ಪೈಪು ಒಡೆದ್ರೂ ಸಹಿತ ನೀವು ಪ್ರೆಷರ್ ನೋಡಿಬಿಟ್ರೆ ಎಲ್ಲೋ ಪೈಪ್ ಹಾಳಾಗಿದೆ ಅಂತ ಗೊತ್ತಾಗೋಷ್ರು ಮಟ್ಟಿಗೆ ಆ್ಯಪಿನ ಉಪಯೋಗ ತಗೋಬೋದು ನಾವು ನಾನು ಏನು ಅಂತಂದರೆ ದಿವಸದಲ್ಲಿ ಯಾವ್ಯಾವುದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೀಗೆ ಎಲ್ಲ ಅಡ್ಜಸ್ಟ್ ಮಾಡಿ ಆ್ಯಪ್ ಮೂಲಕ ಟೈಮ್ ಬೇಸ್ಡು ಇದನ್ನು ಅದು ಕೊಟ್ಟುಬಿಟ್ಟಿದ್ದೇನೆ ಅದು ಕಂಪ್ಯೂಟರ್ನಲ್ಲಿ ಅದು ಕೆಲಸ ಮಾಡುತ್ತೆ ಬೆಳಿಗ್ಗೆ ಆರೂವರೆ ಚಾಲು ಆದರೆ ಎಷ್ಟೋ ಅಷ್ಟು ಹೊತ್ತಿಗೆ ಬೇರೆ ಬೇರೆ ವಾಲ್ವನ್ನ ಅದು ಓಪನ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರಾವರಿ ಮಾಡ್ತದೆ ಈ ವ್ಯವಸ್ಥೆಯಿಂದ ಏನಾಗಿದೆ ಅಂತಂದರೆ ನಾವು ಪ್ರತಿ ವಾಲ್ವನ್ನ ಬದಲಾಯಿಸೋದು ಪಂಪ್ ಚಾಲು ಮಾಡೋದು ಎಲ್ಲ ಕೆಲಸಕ್ಕೆ ಭಾಳ ಸುಲಭ ಆಗಿದೆ ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡೋದರಿಂದ ಏನಾಗ್ತದೆ ಅಂತಂದರೆ ಫಿಲ್ಟರ್ಡ್ ನೀರಿರೋದಕ್ಕೆ ಇರೋದಕ್ಕೆ ಅಂದರೆ ಫಿಲ್ಟರು ಒಳ್ಳೆ ಫಿಲ್ಟರ್ ಹಾಕ್ಕೊಂಡಿರೋದಕ್ಕಾಗಿ ಭಾಳ ಕ್ಲೀನ್ ಇರ್ತದೆ ನೀರು ಆಮೇಲೆ ಅದು ಎಲ್ಲ ಫಿಲ್ಟರ್ ಕೊಟ್ಟೋದಾಗಲಿ ಇಂಥ ಕೆಲಸಗಳು ಕಡಿಮೆ ಆಗಿರೋದಕ್ಕೆ ಕೆಲಸಗಾರದ ಅವಲಂಬನೆ ಭಾಳ ಕಡಿಮೆ ಆಗಿದೆ ಆಮೇಲೆ ಇದರಲ್ಲಿ ನಾವು ಗೊಬ್ಬರನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಮೂರು ಟ್ಯಾಂಕ್ ಇದೆ ಇಲ್ಲಿ ಒಂದಕ್ಕೆ ಯೂರಿಯಾ ಮತ್ತೊಂದಕ್ಕೆ ಪೊಟ್ಯಾಶು ಅದನ್ನು ನಾವು ಹಾಕಿ ನೀರನ್ನು ಬಿಟ್ಟು ತುಂಬಿಕೊಂಡು ಅವೆಲ್ಲ ಕಮ್ ಕಂಟ್ರೋಲ್ ಇದೆ ನಾವು ಪ್ರತಿ ಗಿಡಕ್ಕೆ ಎಷ್ಟು ಹತ್ತು ಗ್ರಾಮು ಎಂಟು ಗ್ರಾಮು ಯಾವ ಪ್ರಮಾಣದಲ್ಲಿ ಹೋಗಬೇಕು ಆ ಪ್ರಮಾಣದಲ್ಲಿ ಅಡ್ಜಸ್ಟ್ ಮಾಡಿ ಕೊಡೋಕೆ ಬರ್ತದೆ ಅದು ವಾಟರ್ ಫ್ಲೋ ಸಂಗಡ ಫಿಲ್ಟರ್ ಏನು ಬರ್ತದೆ ಬಂದ ಮೇಲೆ ಯಾವ ವಾಲ್ವಿಗೆ ಹೋಗ್ಬೇಕು ಆ ವಾಲ್ವಿ ಹೋಗ್ತದೆ ಪ್ರತಿ ಗಿಡಕ್ಕೆ ಇಷ್ಟು ವಾರದಲ್ಲೋ ತಿಂಗಳಲ್ಲೋ ಬೇಕೋ ಅದನ್ನು ಅದೇ ಸಪ್ಲೈ ಮಾಡ್ತದೆ ಹಾಗಾಗಿ ಗೊಬ್ಬರ ಅಂಥ ಸಮಸ್ಯೆ ಭಾಳ ದೊಡ್ಡದಿಲ್ಲ ಹೆಚ್ಚು ಇದ್ದಂಥ ರೈತರಾಗಲಿ ಅಥವಾ ನಾಲ್ಕೈದು ಜನ ರೈತರು ಸೇರಿ ಒಂದು ಯೂನಿಟನ್ನು ಮಾಡ್ಕೊಂಡ್ರೆ ಇದು ರೈತರಿಗೆ ಭಾಳ ಸುಲಭ ಆಗ್ತದೆ ಅಂತ ಹೇಳಿ ಬಯಸ್ತೇನೆ ಯಾವುದೇ ರೈತರು ತಮ್ಮ ಕೆಲಸನ ಕಡಿಮೆ ಮಾಡ್ಕೋಬೇಕು ಅಂತಿದ್ದರೆ ಈ ಥರ ಆಟೋಮೇಷನ್ ಮಾಡಿಕೊಳ್ಳೇಬೇಕಾಗುತ್ತೆ ಈಗ ಒಂದು ಊರಲ್ಲಿ ಎರಡು ಮೂರು ಜನ ರೈತರು ಸೇರು ಕೂಡ ಒಂದು ಯೂನಿಟ್ ಮಾಡ್ಬೋದು ಸಣ್ಣ ರೈತರ ಅದರ ಪಕ್ಷದಲ್ಲಿ ಸ್ವಲ್ಪ ಹೆಚ್ಚು ಇದ್ದರೆ ಇದು ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ಸೋಲಾರ್ ಸಿಸ್ಟಮ್ ಇರಲಿ ಅಥವಾ ಕರೆಂಟಿನ ಸಿಸ್ಟಮ್ಮೇ ಇರಲಿ ಇದನ್ನು ಮಾಡಿಕೊಂಡ್ರೆ ಏನು ಅಂತಂದರೆ ಕೆಲಸಗಾರ ಸಮಸ್ಯೆ ಭಾಳ ಇರೋದರಿಂದ ಆದಷ್ಟರ ಮಟ್ಟಿಗೆ ಆಟಮೇಷನ್ ಮಾಡಿಕೊಂಡು ನಮ್ಮ ಕೆಲಸವನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾನು ಬ ಉಳಿದ ರೈತರಿಗೂ ಹೇಳಲಿಕ್ಕೆ ಬಯಸ್ತೇನೆ